ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದು ದಿನ ಯಾವ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಕರಿಬೇವು ತೆಗೆದುಕೊಂಡಿದ್ದೀನಿ. ಕರಿಬೇವು ಒಂದು ಕಡ್ಡಿ ತೆಗೆದುಕೊಂಡಿದ್ದೀನಿ. ಆನಂತರ ಹಸಿರು ಮೆಣಸಿನಕಾಯಿ 2-3, ಡಿಪೆಂಡ್ಸ್ ಆನ್. ಆನಂತರ ಕಡಲೆಬೇಳೆ 1 ಟೀಸ್ಪೂನು, ಗೋಡಂಬಿ 1 ಟೀಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್ನಷ್ಟು. ಆನಂತರ ಕಡಲೆ ಬೀಜ 1/2 ಟೀಸ್ಪೂನ್ನಷ್ಟು. ಆನಂತರ ಅರಿಶಿನ 1/4 ಚಿಟಿಕೆ. ಆನಂತರ ಸಾಸಿವೆ ಒಗ್ಗರಣೆಗೆ. ಆನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಒಂದೇ ಒಂದು ಕ್ಯಾರೆಟ್, 5-6 ಬೀನ್ಸ್ ನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡ್ಲಿಕ್ಕೆ ಎಣ್ಣೆ. ಆನಂತರ ನಿಯರ್ಲಿ ನಾನಿಲ್ಲಿ 150 ಗ್ರಾಂನಷ್ಟು ಶಾವಿಗೆನ ತೆಗೆದಿಟ್ಕೊಂಡಿದ್ದೀನಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು 3 ಪಟ್ಟು ನೀರ್ನ ಹಾಕೊಂಡು, ನಿಯರ್ಲಿ 400 ml ನೀರ್ ಹಾಕೊಂಡು ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಆನಂತರ 1 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕೊಂಡು, ಸ್ವಲ್ಪ ಎಣ್ಣೆ ಕಾದ ನಂತರ ಈ ಶಾವಿಗೆ ಹಾಕೊಂಡು ಚೆನ್ನಾಗಿ ಕೆಂಪಣ್ಣ ಬರೋ ತನಕ ಹುರ್ಕೊಳ್ಳೋಣ. ಸ್ನೇಹಿತರೆ, ಕೆಲವೊಂದು ರೋಸ್ಟೆಡ್ ಶಾವಿಗೆನೆ ಸಿಗುತ್ತೆ, ನೀವು ಅದನ್ನಾದ್ರೂ ಹಾಕೋಬಹುದು. ಇಲ್ಲ ಮೇಡಮ್, ನನ್ಗೆ ಅದನ್ನೆಲ್ಲ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಈಗಾದ್ರೂ ಮಾಡ್ಕೋಬಹುದು. ಆನಂತರ 1 ಟೀಸ್ಪೂನ್ನಷ್ಟು ನಿಂಬೆ ಹಣ್ಣಿನ ರಸ ಬೇಕಾಗತ್ತೆ. ಸೊ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು, ಆ ಘಮ ಬರ್ತಿದೆ ನೋಡಿ, ಈಗ ನೋಡ್ತಾ ಇರ್ಬೋದು. ಸೊ ಈಗ ಇಷ್ಟ ಆದ್ರೆ ಸಾಕು, ಇಮ್ಮಿಡಿಯೇಟ್ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ತೀನಿ, ಈ ಕಾದಿರುವಂತಹ ನೀರಿಗೆ ನಾವು ಉರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಿದೆ ನೋಡಿ, ಇನ್ನು ಟ್ರಾನ್ಸ್ಪರೆಂಟ್, ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬಿಟ್ರೆ ಸಾಕು, ಇದನ್ನ ಡ್ರೈನ್ ಮಾಡ್ಕೊಂಡ್ಬಿಡೋಣ. ಓಕೆ, ನೀವು ನೋಡ್ತಿರ್ಬೋದು ಶಾವಿಗೆ ಬೆಂದಿದೆ, ತುಂಬಾ ಬೆಂದಿರೋದ್ ಬೇಡ, ಒಂದು ನಿಯರ್ಲಿ 70% ಬೆಂದಿದ್ರೆ ಸಾಕು. ಈಗ ಏನ್ ಮಾಡೋಣ ಅಂದ್ರೆ ಇದನ್ನ ನೀರ್ನ ತೆಗೆದ್ ಬಿಡೋಣ, ನಮ್ಗೆ ಶಾವಿಗೆ ಮಾತ್ರ ಬೇಕಾಗತ್ತೆ. ಓಕೆ ಓಕೆ, ಮತ್ತೆ ಅದೇ ಕಡಾಯಿಗೆ ನಿಯರ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಈ ಸಾಸಿವೆ ನೋಡಿ, ಸಾಸಿವೆ ಚಿಟ್ಕುಡ್ತಾ ಇದ್ದಾಗೇನೆ ಈ ಕಡಲೆ ಬೀಜ ಮತ್ತೆ ಈ ಕಡಲೆ ಬೆಳೆ ಎರಡನ್ನೂ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಕಡಲೆ ಬೀಜ ಸ್ಕಿಪ್ ಕೂಡ ಮಾಡ್ಕೋಬಹುದು ನೀವು. ಓಕೆ, ಕಡಲೆ ಬೀಜ 50-60% ಆದ್ರೆ ಸಾಕು. ಆನಂತರ ಇಮಿಡಿಯೇಟ್ ಈ ಹಸಿರು ಮೆಣಸಿನಕಾಯಿ, ಆನಂತರ ಕರಿಬೇವು, ಆನಂತರ ಈ ಈರುಳ್ಳಿ. ಸ್ನೇಹಿತರೆ, ಈರುಳ್ಳಿ ಹಾಕಿದ ತಕ್ಷಣನೇ ನೀವು ಈ ಕ್ಯಾಪ್ ಏನಿದೆ ಬೀನ್ಸ್ ಇದೆಯಲ್ಲ ಇದನ್ನ ಹಾಕೊಂಡ್ಬಿಡಿ. ಆನಂತರ ಕ್ಯಾರೆಟ್, ಈ ಒಂದು ಕ್ಯಾಪ್ಸಿಕಮ್, ಬಟಾಣಿ ಕೂಡ ಹಾಕೋಬಹುದು. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಸ್ನೇಹಿತರೆ, ಈ ಬೇಬಿ ಗೋಡಂಬಿ ಏನಿದೆ ನಾನು ಈ ಟೈಮ್ನಲ್ಲಿ ಹಾಕ್ತಾ ಇದ್ದೀನಿ. ಮುಂಚೆನೆ ಯಾಕೆ ಹಾಕ್ಲಿಲ್ಲ ಅಂದ್ರೆ ಗೋಡಂಬಿ ಬೇಗ ಸೀದೋಗುತ್ತೆ. ನಾರ್ಮಲ್ ಗೋಡಂಬಿ ಆದ್ರೆ ಮುಂಚೆ ಹಾಕಿದ್ರೆ ನಡೆಯುತ್ತೆ, ಬಟ್ ಇದು ಬೇಬಿ ಗೋಡಂಬಿ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ಈ ಉಪ್ಪನ್ನ ಹಾಕೋಬೇಕಾಗತ್ತೆ. ಒಂದನ್ನು ನೆನ್ಪಿಟ್ಕೊಳ್ಳಿ, ಶಾವಿಗೆಗೆ ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿಲ್ಲ. ಸೊ ಈಗಲೇ ಹಾಕೊಳ್ತಾ ಇದ್ದೀನಿ ಎಲ್ಲ ಉಪ್ಪುನು ಒಟ್ಟಿಗೆ ಇವಾಗಲೇ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ನೇಹಿತರೆ, ಈ ಶಾವಿಗೆ ನೀವು ಕುಕ್ ಮಾಡಿದ ನಂತರ ಎಷ್ಟಿದೆಯೋ ಅದರ 1/3 ಭಾಗದಷ್ಟು ಈ ತರಕಾರಿ ಮತ್ತೆ ಈರುಳ್ಳಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈವನ್ ಗೋಧಿ ಶಾವಿಗೆ ಸಿಗುತ್ತೆ, ಅಕ್ಕಿ ಶಾವಿಗೆ ಸಿಗುತ್ತೆ, ಅದ್ರಲ್ಲಿ ಕೂಡ ಮಾಡ್ಕೋಬಹುದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಈಗ 3 ನಿಮಿಷಗಳ ಕಾಲ ಆಗಿದೆ, ಕ್ಯಾರೆಟ್ ಮತ್ತೆ ಬೀನ್ಸ್ ಎಲ್ಲ ಬೆಂದಿದೆ. ಈಗ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಉಪ್ಪಿರ್ಲಿ ಆಪ್ಷನಲ್, ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಆನಂತರ ಅರಿಶಿನ ಸ್ವಲ್ಪ, ಅರಿಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡತ್ತೆ. ಓಕೆ ನೋಡಿ ಸ್ನೇಹಿತರೆ, ಈಗ ಶಾವಿಗೆನ ಹಾಕೊಳ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ 2-3 ನಿಮಿಷ ಬಿಸಿ ಆದ್ರೆ ಸಾಕಿದು. ತುಂಬಾ ಮ್ಯಾಶ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ಟೇಸ್ಟಿ ಆಗಿರುತ್ತೆ. ತಿಂತಾ ಇದ್ರೆ ಇನ್ನೊಂದ್ಸತಿ ತಿನ್ಬೇಕು ಅನ್ಸತ್ತೆ. ಇವನ್ ಮದುವೆ ಮನೆಗಳಲ್ಲಿ ನೀವು ನೋಡಿರ್ಬಹುದು, ಶಾವಿಗೆ ಉಪ್ಪಿಟ್ಟು ಅಥವಾ ಏನು ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ನೋಡಿ ಫ್ರೆಂಡ್ಸ್, ನೀವು ಟೈಮ್ ನಲ್ಲಿ ನೋಡ್ಕೊಳ್ಳಿ. ಉಪ್ಪು ಬೇಕು ಅಂದ್ರೆ ಉಪ್ಪು ಹಾಕೋಬಹುದು, ತೊಂದ್ರೆ ಇಲ್ಲ.
ಸೊ ಈಗ ಜಸ್ಟ್ ಒಂಚೂರು ಬೆಚ್ಚಗಾದ್ರೆ ಸಾಕು, ಜಾಸ್ತಿ ಬೆಚ್ಚಗೆ ಮಾಡ್ಲಿಕ್ಕೆ ಹೋದ್ರೆ ಮುದ್ದೆ ಆಗ್ಬಿಡುತ್ತೆ. ಈಗ ಇಮಿಡಿಯೇಟ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಈಗ ಆಫ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ, ನಿಯರ್ಲಿ 1.5 teaspoon ಅಷ್ಟು ಸಾಕಾಗುತ್ತೆ. ನೋಡಿಕೊಂಡು ನಿಮಗೆ ಬೇಕು ಅಂದರೆ ಹಾಕೋಬಹುದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ರೆಡಿಯಾಗಿದೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ, ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ, ನಿಯರ್ಲಿ 15 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನು ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿಯಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.